ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಬಟರ್ ನಾನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೈದಾನ ಹಾಕೊಂಡಿದ್ದೀನಿ. ಅರ್ಧ ಕೆ ಜಿ ಮೈದಾನ ಹಾಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಬೇಕಿಂಗ್ ಸೋಡಾ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಆನಂತರ ನಾವು 1/2 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕೋಬೋದು, ನೀವು ತುಪ್ಪ ಹಾಕ್ಕೊಂಡ್ರೆ ಬೆಸ್ಟು. ಇವಾಗ ತುಪ್ಪನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ಹಿಟ್ಟು ಎಷ್ಟು ಹಿಡಿಯುತ್ತೋ ನೀರು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಕಲಸ್ಕೋತೀವಲ್ಲ ಆ ರೀತಿಯಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಮೈದಾನ ಕಲಸಿಟ್ಟಿದ್ದೀನಿ ಅಂತ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದು ನೆನೆಯೋದಕ್ಕೆ ಬಿಡಬೇಕು, ಇದು ಅರಳೋದಕ್ಕೆ ಬಿಡಬೇಕು. ಹಿಟ್ಟು ನೆನೆದಷ್ಟು ಚೆನ್ನಾಗಿ ಬಟರ್ ನಾನ್ ಏನಿದೆ ಅದು ಚೆನ್ನಾಗಾಗುತ್ತೆ. ಇವಾಗ ಒಂದು ಪೇಪರ್ನ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಕ್ಲೋಸ್ ಮಾಡಿ ಎಣ್ಣೆನ ಹಾಕಿ ಒಂದು ಪೇಪರ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ 5 ರಿಂದ 10 ನಿಮಿಷ ಬಿಟ್ಟಿರಬೇಕು. ಆನಂತರ ನೋಡಿ 5 ರಿಂದ 10 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ಮೈದಾ ಹಿಟ್ಟನ್ನ ಯಾವ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ. ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಿದ್ದೀನಿ. ಈಗ ನಾವು ಚಪಾತಿ ಏನು ಒತ್ತುತ್ತೀವಿ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಇದು ಮಂದ ಬರಬೇಕಲ್ವಾ ಬಟರ್ ನಾನು, ಸೊ ಅದಕ್ಕೋಸ್ಕರ. ಇವಾಗ ನೀವು ನೋಡ್ತಾ ಇರ್ಬೋದು ಉಂಡೆ ಎಲ್ಲ ನಾನು ಮಾಡ್ಕೊಂಡು ಇಟ್ಕೊಂಡು ಇವಾಗ ನಾನು ಲಟ್ಟಿಸ್ಕೋತಾ ಇದ್ದೀನಿ. ನಾನು ಹಿಟ್ಟನ್ನ ಇವಾಗ ಲಟ್ಟಿಸ್ಕೋತಾ ಇದ್ದೀನಿ. ನೀವು ಚಪಾತಿನ ರೌಂಡ್ ಆಗಿ ಒತ್ತುತ್ತೀವಿ, ಇದು ರೌಂಡ್ ಒತ್ತ ಅವಶ್ಯಕತೆ ಇಲ್ಲ, ಉದ್ದವಾಗಿ ಒತ್ತಿದ್ರೆ ಸಾಕು. ಉದ್ದ ಆದ್ರೂ ಸರಿ ಹೆಂಗಾದ್ರೂ ಸರಿ ಒತ್ತಿದ್ರೆ ಸಾಕು. ಇವಾಗ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಉದ್ದವಾಗಿ ಒತ್ತುತ್ತಾ ಇದ್ದೀನಿ. ಉದ್ದವಾಗಿ ಒತ್ತಿದ್ರೆ ಒಂಥರ ನಾವು ರೆಸ್ಟೋರೆಂಟ್ ಅಲ್ಲಿ ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ತರನೇ ಬರುತ್ತೆ ಅಂತ ಹೇಳಿ. ಇವಾಗ ಒಂದು ಕಡ್ಡಿನ ತಗೊಂಡು ಆಡ್ಸ್ಗಳನ್ನ ಹಾಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ, ಮತ್ತೆ ಅಲ್ಲಲ್ಲೇ ಉಬ್ಬಿ ಬರುತ್ತೆ ಅಂತ ಹೇಳಿ ಆ ತರ ಡಾಟ್ಸ್ಗಳನ್ನ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು. ನೀವು ಬಿಳಿ ಎಳ್ಳು ಏನಾದರೂ ಇದ್ರೆ ಅದನ್ನು ಸಹ ಹಾಕೋಬಹುದು, ಅಥವಾ ಕಪ್ಪು ಎಳ್ಳು ಇದ್ರೆ ಅದನ್ನು ಸಹ ಹಾಕೋಬಹುದು, ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮೇಲ್ಗಡೆ ಒಂದ್ಸಲ ಪ್ರೆಸ್ ಮಾಡ್ಕೊಂಡ್ರೆ ಅದು ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಹಿಟ್ಟನ್ನ ಮುಚ್ಚ ಹಾಕೋತಾ ಇದ್ದೀನಿ. ಮುಚ್ಚ ಹಾಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವ್ದನ್ನಾದ್ರೂ ಸರಿ ಹಚ್ಕೋಬೇಕು ಬ್ಯಾಕ್ ಸೈಡ್ಗೆ. ಬ್ಯಾಕ್ ಸೈಡ್ಗೆ ಹಚ್ಚೋದ್ರಿಂದ ನಾವು ತವಾಗ ಏನಾಗ್ತೀವಿ ಅವಾಗ ಇದು ಚೆನ್ನಾಗಿ ತವಾನ ಕಚ್ಕೊಳ್ಳುತ್ತೆ. ನಾವು ಉಲ್ಟಾ ಮಾಡಿ ದಬಾಕಿ ಬೇಯಿಸ್ಬೇಕಾದ್ರೆ ಅದು ಹಿಟ್ಟೇನಿದೆ ಅದು ತವಾಯಿಂದ ಕೆಳಕ್ಕೆ ಬೀಳಲ್ಲ. ಸೊ ಹಂಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ತವಾ ಕೂಡ ಕಾದಿದೆ, ಬಿಸಿಯಾಗಿದೆ. ಇವಾಗ ನಾನು ಎಣ್ಣೆ ಹಚ್ಚಿಟ್ಟಿದ್ದೀನಿಲ್ಲ ಆ ಸೈಡಲ್ಲಿ ನಾನು ಬೇಯೋದಿಕ್ಕೆ ಇಟ್ಟಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಉಬ್ಬಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು. ಈಗ ಅಷ್ಟಾದ್ರೆ ಸಾಕು, ಇವಾಗ ಬ್ಯಾಕ್ ಸೈಡು ಬೆಂದಿರುತ್ತೆ. ಈಗ ಫ್ರಂಟಲ್ಲಿ ಇವಾಗ ಈ ಥರ ತವಾನ ಮುಚ್ಚಾಕಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಅವಾಗವಾಗ ಬೇಯಿಸ್ಕೊಂತ ನೋಡ್ತಾ ತಿರ್ವಾಕೊಂಡು ಬೇಯಿಸ್ಕೋಬೇಕು, ಅಂದರೆ ನೋಡಿ ನೋಡಿ ಬೇಯಿಸ್ಬೇಕು. ಒಂದೇ ತವ ಬೇಯಿಸ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ನೋಡ್ತಾ ಇರ್ಬೋದು ಇಷ್ಟು ಆದರೆ ಸಾಕು. ಇದಕ್ಕೇನೆ ಇವಾಗ ಸ್ವಲ್ಪ ಬಟರ್ನ ಹಚ್ಕೊಂಡ್ರೆ ಅದೇನಿದೆ ಬಟರ್ನ ಹಚ್ಕೊಂಡ್ರೆ ಹಿಟ್ಟೇನಿದೆ ನಾವು ಹಿಟ್ಟೇನಿದೆ ಅದು ತುಂಬ ಸಾಫ್ಟ್ ಆಗುತ್ತೆ. ರಫ್ ಏನಾದರೂ ಇದ್ರೆ ತುಂಬ ಸಾಫ್ಟ್ ಆಗುತ್ತೆ ಬೆಣ್ಣೆನ ಹಚ್ಕೊಂಡ್ರೆ. ಇವಾಗ ನೀವು ನೋಡ್ತಾ ಇರ್ಬೋದು ಬೆಣ್ಣೆನ ಹಚ್ಕೊಂಡು ನಾವೀಗ ಇದನ್ನ ತೆಗೋತಾ ಇದ್ದೀನಿ, ಇದನ್ನ ತೆಗಿತಾ ಇದ್ದೀನಿ ಈಗ ತವಾದಿಂದ. ಎಷ್ಟು ಸಿಂಪಲ್ ಆಗಿ ಬರುತ್ತೆ, ಆರಾಮಾಗಿ ಬರುತ್ತೆ, ಏನು ಕಷ್ಟ ಆಗಲ್ಲ. ನಾನು ಇದೇ ರೀತಿ ಎಲ್ಲ ಹಿಟ್ಟುಗಳನ್ನು ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕೂಡ ಬೆಂದಿದೆ. ಇದಕ್ಕೆ ಇವಾಗ ತುಪ್ಪನ ಸವರಿದ್ರೆ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಇದು ಪನ್ನೀರ್ ಜೊತೆಗೆ ಅಥವಾ ಯಾವ್ದಾದ್ರೂ ಗ್ರೇವಿ ಜೊತೆಗೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿತ್ತು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ.